ಕನ್ನಡ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ಮನುಷ್ಯನಲ್ಲಿ ಮೂಡತಕ್ಕಂತಹ ಈ ದೃಷ್ಟಿಯಲ್ಲಿ ಬಹಳ ವಿಶೇಷ ಇರುತ್ತದೆ. ಒಳ್ಳೆಯ ದೃಷ್ಟಿಕೋನದಲ್ಲಿ ಜೀವನವನ್ನು ನೋಡೋದು, ಕೆಟ್ಟ ದೃಷ್ಟಿಯಲ್ಲಿ ಜೀವನವನ್ನು ನೋಡೋದು. ಸದಾಕಾಲ ಇನ್ನೊಬ್ಬರನ್ನ ಹೀಯಾಳಿಸ್ಕೊಂಡು ಮೂದಲಿಸ್ಕೊಂಡು ಅವರ ಏಳಿಗೆಯನ್ನು ಸಹಿಸ್ತೇ, ಅವ್ರ ಬಗ್ಗೆ ಅಪಪ್ರಚಾರ ಮಾಡ್ತಾ, ಅವರ ಒಂದು ವಿಶೇಷವಾದಂಥ ದೃಷ್ಟಿಯನ್ನು ಅವರ ಮೇಲೆ ಬಿಡ್ತಾ ಆ ವ್ಯಕ್ತಿನ ಹೇಗಾದರೂ ಮಾಡಿ ಕೆಳಕ್ಕೆ ನೂಕ್ಬಿಲೇಬೇಕು. ನೋಡಿ, ದೇವರ ಕಣ್ಣಿಗೆ ಬಂದರೆ ಹಣ್ಣು ಕಾಯಿ ಕರ್ಪೂರ ಕೊಟ್ಟು ಹೆಂಗೋ ಒಂದು ಪೂಜೆ ಗೀಜೆ ಮಾಡಿ ಸಮಾಧಾನ ಮಾಡ್ಕೊಂಬಿಡ್ಬೋದು. ಆದರೆ ಈ ಮನುಷ್ಯನ ಕಣ್ಣಿಗೆ ಬಂದರೆ ನೀವು ಎಷ್ಟೇ ತಿನ್ನಿಸಿ, ಎಷ್ಟೇ ಅವರನ್ನು ನೋಡ್ಕೊಳ್ಳಿ, ಏನಾದರೂ ಮಾಡಿ, ಆದರೆ ಆ ವ್ಯಕ್ತಿ ತನ್ನ ಒಂದು ಬುದ್ಧಿನ ಬಿಡೋದಿಲ್ಲ. ತನ್ನಲ್ಲಿರ್ತಕ್ಕಂಥ ಈರ್ಷೆ, ಸ್ವಾರ್ಥ, ಹಾಗೆ ಅವನು ಬೇಕಾಗಿರ್ತಕ್ಕಂತಹ ಒಂದು ಗುರಿ, ಲಕ್ಷ್ಯವನ್ನು ಅವನು ಸಂಪಾದನೆ ಮಾಡದೆ ಬಿಡೋದಿಲ್ಲ. ಅವನ ಗುರಿ ಏನಾಗಿರುತ್ತೆ, ತಾನು ಉದ್ಧಾರ ಆಗದಿದ್ದರೂ ಪರವಾಗಿಲ್ಲ, ಅವನು ಉದ್ಧಾರ ಆಗಬಾರ್ದು. ಇಂತಹ ಕೆಡುಕನ್ನು ಉಂಟು ಮಾಡ್ತಕ್ಕಂಥ ದೃಷ್ಟಿ, ಅಯ್ಯೋ ಬೆಳೀತಾ ಇದ್ದಾರೆ, ಅಯ್ಯೋ ಏಳಿಗೆ ಆಗ್ತಾ ಇದ್ದಾರೆ, ಈ ರೀತಿಯಾದಂಥ ದೃಷ್ಟಿ. ದುಡ್ಡು ಬಂದರೆ ದೃಷ್ಟಿ, ಬಿದ್ದರೂ ದೃಷ್ಟಿ, ಎದುರು ದೃಷ್ಟಿ. ಇಂಥ ಕಡುಕಷ್ಟದ ಸಮಯವನ್ನು ತಂದೊಡ್ತಕ್ಕಂತಹ ಈ ದೃಷ್ಟಿದೋಷ ಏನಿದೆ, ಬಹಳಷ್ಟು ಕೆಟ್ಟದ್ದು. ಎಷ್ಟು ಮಾಂತ್ರಿಕ ಸ್ವರೂಪದ ಬಾಧೆಗಳನ್ನು ಅನುಭವಿಸ್ತೀರಾ, ಹಾಗೆ ತಂತ್ರಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಎಷ್ಟು ಕಷ್ಟದಾಯಕವಾದಂಥ ವಿಧಾನಗಳನ್ನು ಕೊಡ್ಬೋದು, ಅಷ್ಟೇ ಬಲವಾಗಿರ್ತಕ್ಕಂಥದ್ದು ಈ ದೃಷ್ಟಿದೋಷ ಎಂಬುದಾಗಿ ಹೇಳ್ತೀನಿ. ವ್ಯಕ್ತಿ ಏಳಿಗೆ ಆಗ್ತಾನೆ, ಮೇರಿತಾನೆ, ಬೆಳೀತಾನೆ, ಗೆಲ್ತಾನೆ, ಬೇಕಾದಷ್ಟು ಮಾಡ್ತಾನೆ, ಈ ಕೆಟ್ಟ ಜನದೃಷ್ಟಿಯಿಂದ ಪಾತಾಳಕ್ಕೆ ಬೀಳೋದು. ಸ್ವಾಮಿ, ಹಿಂದೆ ಭಾಳ ಒಂದು ಒಳ್ಳೆ ರೀತಿಯಲ್ಲಿ ಜೀವನ ಇತ್ತು, ಏನೋ ಒಂದು ಮಾಡ್ಕೊಂಡು ಹೋಗ್ತಾ ಇದ್ದೆ, ದಿನಾ ಲಕ್ಷಗಟ್ಟಲೆ ಮನೆಗೆ ತೊಗೊಂಬರ್ತಾ ಇದ್ದೆ, ಈಗ ಅದೇ ರೀತಿಯಲ್ಲಿ ಸಾಲ ಮಾಡಿ ಬಿದ್ದಿದ್ದೀನಿ, ಒಂದು ರೂಪಾಯಿ ಏಳಿಗೆ ಇಲ್ಲ, ಇಂತಹ ಮಾತುಗಳು ಹೇಳ್ತಾರೆ. ಯಾರೋ ಒಬ್ಬರು ಮನೆಗೆ ಬಂದರು, ಅಯ್ಯೋ ಅಂದರು, ಹಿಂಗೆ ದೃಷ್ಟಿ ಹಾಕಿದ್ರೆ ಅವಾಗಿಂದ ಬಿದ್ದೋದೆ, ನಮ್ಮ ಮನೇಲಿ ಏನೂ ಸರಿಗಿಲ್ಲ, ಈ ರೀತಿಯಾಗಿರ್ತಕ್ಕಂಥದ್ದು. ಏನೋ ಒಂದು ಚಿಕ್ಕದಾಗೇನೋ ಮಾಡಿರ್ತಾರೆ, ಅಂಥವ್ರಿಗೂ ಕೂಡ ದೃಷ್ಟಿ ಹಾಕಿ ನೆಲಕ್ಕೆ ಬೆಳೆಸ್ಬಿಡ್ಬೋದು. ಈ ಮನುಷ್ಯನಲ್ಲಿರ್ತಕ್ಕಂಥ ದೃಷ್ಟಿ ಅಥವಾ ಈ ಕೆಟ್ಟದಾಗಿರ್ತಕ್ಕಂಥ ಅವನ ಒಂದು ಭಾವನೆಗಳ ಸಮೇತವಾಗಿರತಕ್ಕಂಥ ದೃಷ್ಟಿಗಳಲ್ಲಿ ವಿಶೇಷವಾಗಿರುತ್ತದೆ. ಸದಾಕಾಲ ಇನ್ನೊಬ್ಬ ವ್ಯಕ್ತಿಯನ್ನು ತುಳಿಲಿಕ್ಕೆ ಅಥವಾ ಅವನನ್ನು ಅವನತಿ ಮಾಡಲಿಕ್ಕೆ ಆತನ ಒಂದು ಕಣ್ಣಿನಿಂದ ಬರತಕ್ಕಂಥ ದೃಷ್ಟಿ ಬಹಳ ವಿಶೇಷವಾಗಿ ಆ ವ್ಯಕ್ತಿ ಮೇಲೆ ಪರಿಣಾಮ ಬಿದ್ದೇ ಬೀಳುತ್ತೆ. ಒಂದು ಮಗು ಚೆನ್ನಾಗಿ ಆಟ ಆಡ್ತಾ ಇರುತ್ತೆ, ಯಾರೊಬ್ಬರು ಈ ಮಗು ಭಾಳ ಚೆನ್ನಾಗಿದೆ, ಇಂಥ ದೃಷ್ಟಿ ಒಳ್ಳೆ ರೀತಿಯಲ್ಲಿ ಹಾಕಿರ್ತಾರೆ ಅನ್ಕೊಳ್ಳಿ, ದೃಷ್ಟಿ ಇರ್ಬೋದು ಮತ್ತೊಂದಿರ್ಬೋದು, ಏನು ಗಂಡು ಮಕ್ಕಳಾಗ್ಬಿಟ್ಟು, ಏನು ಹಿಂಗೆ ಹೆಣ್ಮಕ್ಳು ಇಷ್ಟು ಚೆನ್ನಾಗಿದ್ದಾರೆ, ಇವ್ರಿಗೇನಪ್ಪ, ಈ ರೀತಿಯಲ್ಲಿ. ಈ ದೃಷ್ಟಿಯಿಂದ ಸಂಜೆ ಆಗಿದ ತಕ್ಷಣ ಆ ಮಗುವಿಗೆ ಜ್ವರ ಎಲ್ಲನೂ ಬಂದಿರುತ್ತೆ. ತಾಯಿ ಆದವಳು ತನ್ನ ಕರ್ತವ್ಯದಂತೆ ಹೋಗ್ಬಿಟ್ಟು ಏನೋ ಮೆಣಸಿನ್ಕಾಯಿ ಏನೋ ಉಪ್ಪು ತೊಗೊಂಡು ಮಗುವಿಗೆ ನಿವಾರಿಸಿ ದೃಷ್ಟಿ ತೆಗೆದಾಕ್ತಾರೆ, ಕೆಲವೊಂದು ಆಸ್ಪತ್ರೆಗೆ ಹೋಗ್ತಾರೆ ಮತ್ತು ಇದನ್ನು ಮಾಡ್ತಾರೆ. ಇದ್ದಕ್ಕಿದ್ದಂಗೆ ಒಂದು ಅರ್ಧ ಗಂಟೆಲಿ ಆ ಮಗು ಅಳೋದು ನಿಲ್ಲಿಸುತ್ತೆ ಮತ್ತು ಸಮಾಧಾನ ಕೂಡ ಆಗುತ್ತೆ. ಅದು ಒಂದು ಸಣ್ಣ ವಿಚಾರದಲ್ಲಿ ಬರ್ಬೋದು. ಆದರೆ ಬೆಳೆದಿರ್ತಕ್ಕಂಥ ಮನುಷ್ಯನಿಗೆ ದೃಷ್ಟಿ ಹಾಕಿದಾಗ ಕೆಲವೊಂದು ರೀತಿ ನೀತಿ ವಿಷಯ ಸ್ಥಿತಿ ಪ್ರಕಾರನೇ ಆ ದೃಷ್ಟಿಯನ್ನು ತೆಗೆದಾಕ್ಬೇಕು. ಹಾಗಂತ ಹೇಳಿ ಜನದೃಷ್ಟಿಯನ್ನು ಪರಿಹರಿಸಲಿಕ್ಕೆ ಯಾವುದೇ ರೀತಿಯಾದಂಥ ಒಂದು ಮಾರ್ಗ ಇಲ್ಲವೇ ಇಲ್ಲ. ಯಾಕಂದರೆ ಇವತ್ತು ನೀವು ಪರಿಹಾರ ಮಾಡಿಕೊಳ್ತೀರ, ನಾಳೆ ಮತ್ತೆ ಬೆಳೆತ್ತೆ ದೃಷ್ಟಿ. ಯಾವಾಗ ನಮ್ಮ ಗ್ರಹಗತಿಗಳ ಸ್ಥಾನ ಕೆಡುತ್ತೆ, ಕೆಟ್ಟದಾದಂಥ ದೃಷ್ಟಿ ಬೇಗನೆ ಆವರಿಸ್ಕೊಳ್ಳುತ್ತೆ, ಇದು ಸರ್ವೇ ಸಾಮಾನ್ಯವಾಗಿ ಬರುತ್ತೆ. ಈ ರೀತಿಯಾಗಿ ನಿಮ್ಮ ಜೀವನದಲ್ಲಿ ಅಧಪತನ ಆಗ್ತಾ, ಎಲ್ಲ ರೀತಿಯಲ್ಲಿ ದಾರಿದ್ರ್ಯ ತುಂಬಿಕೊಂಡು ಏನೋ ಒಂದು ಕಳ್ಕೊಳ್ತಾ ಹೋಗ್ತಾ ಇದ್ದೀರಾ, ಬಿದ್ದಿದ್ದೀನಿ ಹೇಳಲಿಕ್ಕೆ ಸಾಧ್ಯ ಆಗುತ್ತೋ ಇಲ್ವೋ ಎಂಬುದಾಗಿ ಹತಾಶ ಭಾವನೆ, ಅಥವಾ ಏನಪ್ಪ ಇಷ್ಟು ವೇಗವಾಗಿ ನಾನು ಕೆಳಗಡೆ ಬೀಳ್ತಾ ಇದ್ದೀನಿ, ಹೇಗಿದ್ದೆ ನಾನು, ಯಾವ ರೀತಿಯಲ್ಲಿ ಹೋಗ್ತಾ ಇದ್ದೀನಿ, ಇಂಥ ಒಂದು ಭಾವನೆ ಇವೆಲ್ಲ ಇದ್ದಾಗ ನೀವು ಮೊದಲು ನೆನೆಸ್ಕೊಳ್ಳಿ, ಕೆಟ್ಟದಾಗಿರ್ತಕ್ಕಂಥ ಜನದೃಷ್ಟಿ ಬಿದ್ದಿದೆ. ನಿಮ್ಮ ಮುಖಲಕ್ಷಣದಲ್ಲೇ ಅದು ಕಾಣುತ್ತೆ, ಹತಾಶಾದಾಯಕವಾದಂಥ ಮುಖಲಕ್ಷಣ, ದಾರಿದ್ರ್ಯ ಸ್ವರೂಪವಾದಂಥ ಲಕ್ಷಣ, ಏನೋ ಒಂದು ಕಳ್ಕೊಂಡಂಗೆ, ಮುಗಿಲು ಕಳಚಿ ಆ ತಲೆ ಮೇಲೆ ಬಿದ್ದಂಗೆ, ಮನಸ್ಸು ಮಾನಸಿಕತೆಯಿಂದ ವರ್ತನೆ ಮಾಡುತ್ತೆ, ಖಿನ್ನತೆಯನ್ನು ಆವರಿಸ್ಕೊಳ್ಳುತ್ತೆ, ಯಾವುದೇ ಕೆಲಸ ಕಾರ್ಯ ವೇಗವಾಗಿ ಹೋಗೋದಿಲ್ಲ, ನಿಧಾನ ಆಗುತ್ತೆ, ಅಥವಾ ಅದರ ಬಗ್ಗೆ ಶ್ರದ್ಧೆ ಇಲ್ಲ, ಭಕ್ತಿ ಇಲ್ಲ, ಪದೇ ಪದೇ ಆಸ್ಪತ್ರೆ ಹೋಗೋದು, ಆರೋಗ್ಯದಲ್ಲಿ ಸಮಸ್ಯೆ, ಮತ್ತೊಂದು ಈ ರೀತಿಯಾದಂಥ ಎಲ್ಲ ಬಾಧೆಗಳು ಬಂದೇ ಬರುತ್ತೆ. ನಾನು ಮೊದಲೇ ಹೇಳಿದೆ,
ಎಷ್ಟು ಮಾಂತ್ರಿಕವಾಗಿ ಮಾಡಿಸಿದ್ದಿರ್ತದೆ ದೋಷ, ಅದಕ್ಕಿಂತ ಹೆಚ್ಚಿನದಾಗಿ ಇದು ಈ ದೃಷ್ಟಿದೋಷ ಬಹಳ ದಾರಿದ್ರ್ಯಪೂರ್ವಕವಾಗಿರ್ತದೆ. ಆದರೆ ಇದಕ್ಕೆ ಪರಿಹಾರ ಇಲ್ಲ. ಆದರೆ ಅದರ ಒಂದು ನಿಯಮಗಳನ್ನು ನೀವು ಮಾಡ್ತಾ ಮಾಡ್ತಾ ಈ ದೃಷ್ಟಿಯನ್ನು ತೆಗೆದುಹಾಕ್ಬೋದು. ಸುಮ್ಮನೆ ಏನೋ ಒಂದು ಪರಿಹಾರ ಮಾಡಿ ಒಮ್ಮೆ ಮಾಡಿ ಸರಿ ಮಾಡ್ಕೊಳ್ಳೋವಂಥ ಒಂದು ವ್ಯವಸ್ಥೆನೇ ಅಲ್ಲ ಇದು. ನಿಮಗೆ ಯಾವಾಗ ತೋಚುತ್ತೆ, ಯಾವಾಗ ಅದು ಪರಿಹಾರ ಬೇಕು, ಆ ಸಮಯದ ಗತಿಯಲ್ಲಿ ತಾವು ಇದನ್ನು ಮಾಡ್ಕೊಳ್ತಾ ಹೋಗೋದ್ರಿಂದ ಖಂಡಿತವಾಗಿ ದೃಷ್ಟಿಯನ್ನು ವಿಮೋಚನೆ ಮಾಡ್ಬೋದು ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ. ಇಂಥ ಕೆಟ್ಟ ಜನಗಳ ಒಂದು ದೃಷ್ಟಿ ದೋಷಾದಿಗಳಿಂದ ನಿಮ್ಮ ಜೀವನ ನರಕಮಯವಾಗಿದ್ದರೆ, ಸರ್ವ ಸಮಸ್ಯೆಗಳಿಂದ ತಾವು ನೊಂದಿ ಬೆಂದಿ ನರಳಾಟ ಮಾಡ್ತಾ ಇದ್ದರೆ, ಈ ದೃಷ್ಟಿಯನ್ನು ಹೇಗೆ ತೆಗಿಬೇಕು? ಅತ್ಯಂತ ಸುಲಭವಾಗಿರ್ತಕ್ಕಂಥ ಈ ಒಂದು ತಂತ್ರವನ್ನು ತಾವು ಆಚರಣೆ ಮಾಡಿ ನೋಡಿ. ಮಾಡಬೇಕಾಗಿರ್ತಕ್ಕಂಥ ನಿಯಮ, 7 ಅಡಿ ಇರ್ತಕ್ಕಂಥ, ಅಂದರೆ 7 ಅಡಿ ಎತ್ತರದಷ್ಟಿರ್ತಕ್ಕಂಥ ಕಪ್ಪು ರೇಷ್ಮೆ ದಾರವನ್ನು ತಾವು ತೆಗೆದುಕೊಳ್ಳಿ. ಹಾಗೆ ಅದರ ಜೊತೆಗೆ ಜಡೆ ಇರ್ತಕ್ಕಂಥ ಒಂದು ತೆಂಗಿನಕಾಯನ್ನು ತೆಗೆದುಕೊಳ್ಳಿ. ಆ 7 ಅಡಿ ಕಪ್ಪು ದಾರ ಏನಿದೆ, ರೇಷ್ಮೆ ಕಪ್ಪು ದಾರ, ಅದನ್ನು ಆ ಜಡೆ ಇರ್ತಕ್ಕಂಥ ತೆಂಗಿನಕಾಯಿಗೆ ಸಂಪೂರ್ಣವಾಗಿ ಸುತ್ತಿ, ಹಾಗೆ ನಿಮ್ಮಿಂದ ಮೇಲ್ಮುಖದಿಂದ ಕೆಳಮುಖವಾಗಿ 7 ಬಾರಿ ನಿವಾಳಿಸಿ, ಅದೇ ದೃಷ್ಟಿ ತೆಗೀರಿ, ಇಳೆ ತೆಗೀರಿ, ನಿವಾಳಿಸಿ. ತದನಂತರವಾಗಿ ಇದನ್ನು ಯಾವುದಾದರೂ ಅಗ್ನಿ ಅಥವಾ ಒಲೆ ಅಥವಾ ಬೆಂಕಿಗೆ ಇದನ್ನು ಹಾಕಿ. ಹೀಗೆ ತಾವು ಮಾಡೋದ್ರಿಂದ ನಿಮಗೆ ಆಗಿರ್ತಕ್ಕಂತಹ ದೃಷ್ಟಿಬಾಧೆಗಳು, ಈ ಏನು ಕೆಟ್ಟ ಜನಗಳಿಂದ ಆಗಿರ್ತಕ್ಕಂತಹ ದೃಷ್ಟಿ ಸಂಬಂಧಿತ ದೋಷಗಳು, ಹಾಗೆ ನಿಮ್ಮ ಅವನತಿ, ಏನು ಸಮಸ್ಯೆಗಳಲ್ಲಿ ತಾವು ಕಾಲ ಕಳೀತಾ ಇದ್ದೀರಾ, ಇಂತಹ ಕೆಟ್ಟ ದೃಷ್ಟಿ ಹೋಗುತ್ತೆ. ನಿಮ್ಮ ಜೀವನದಲ್ಲಿ ಹೊಸದಾದಂಥ ಒಂದು ಆರಂಭ ಅನ್ನೋದು ಪಡೆಯುತ್ತೆ. ಹಾಗೆ ಈ ದೃಷ್ಟಿಯ ಸಮಸ್ಯೆಗಳಿಂದ ಕಡು ಕಷ್ಟ ಅನುಭವಿಸಿದವ್ರಿಗೂ ಅಷ್ಟೇ, ಆದಷ್ಟು ಇಂಥ ಒಂದು ಪರಿಕರಗಳನ್ನು ಮಾಡಿಕೊಂಡು ನಿಮ್ಮ ಜೀವನವನ್ನು ವಿಜೃಂಭಣೆಯಾಗಿ ಮತ್ತೆ ತಾವು ಮರುಸ್ಥಾಪನೆ ಮಾಡಿ ಮುಂದೆ ಹೋಗಿ ಬೆಳೀರಿ, ಗೆಲ್ಲಿ. ಹಾಗೆ ಇದನ್ನು ಕನಿಷ್ಠ ಅಂದರೂ 3 ತಿಂಗಳಿಗೊಮ್ಮೆ ತಾವು ಮಾಡ್ತಾನೇ ಇರಬೇಕು. ಯಾಕಂದರೆ ಒಮ್ಮೆ ಮಾಡಿದ್ರೆ ಇದಕ್ಕೆ ಅಂತಿಮ ಪರಿಹಾರ ಅಲ್ಲವೇ ಅಲ್ಲ, ಎಲ್ಲೇ ಹೋಗಿ ಇದಕ್ಕೆ ಶಾಶ್ವತವಾದಂಥ ಪರಿಹಾರ ಇಲ್ಲ. ಇದನ್ನು ಆಗಿಂದಾಗಲೇ ತಾವು ದೃಷ್ಟಿಯನ್ನು ತೆಗೆದುಕೊಳ್ತಾ ಈ ಜನಗಳಿಂದ ಕೆಟ್ಟ ಜನದೃಷ್ಟಿಯನ್ನು ವಿಮೋಚನೆ ಮಾಡ್ತಾನೆ ಹೋಗಬೇಕು, ಜೀವನದಲ್ಲಿ ಬೆಳೀತಾನೆ ಹೋಗಬೇಕು. ದುಡ್ಡಿರೋರು ಪೂಜೆ ಪುನಸ್ಕಾರ ಹೋಮ ಹವನ ಮತ್ತೊಂದು ಏನೋನೋ ಮಾಡಿ ಅವರು ತಮ್ಮ ಇದನ್ನು ವ್ಯವಸ್ಥೆ ಮಾಡ್ಕೊಳ್ತಾ ಇರ್ತಾರೆ. ಎಲ್ಲ ಸಮಯದಲ್ಲೂ ಎಲ್ಲ ಮಾಡಲಿಕ್ಕಾಗೋದಿಲ್ಲ. ಹಾಗಾಗಿ ತಮ್ಮ ಒಂದು ಇರುವಂತಹ ರೀತಿ ನೀತಿಗಳಲ್ಲೇ ಚಿಕ್ಕದಾಗಿದ್ದರೂ ಪರವಾಗಿಲ್ಲ, ಚೊಕ್ಕವಾಗಿರ್ತಕ್ಕಂಥ ಸರಳವಾಗಿರ್ತಕ್ಕಂಥ ಅತ್ಯಂತ ಬಲಿಷ್ಠವಾಗಿರ್ತಕ್ಕಂಥ ಒಂದು ಪರಿಹಾರವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಖಂಡಿತ ಇದನ್ನು ಮಾಡಿ, ಇದರಿಂದ ಪರಿಹಾರ ಅನ್ನೋದನ್ನ ತಾವು ಪಡಿಬೋದಾಗಿದೆ. ಹಾಗೆ ಈ ದಾರಿದ್ರ್ಯ ಇರತಕ್ಕಂಥ ದೃಷ್ಟಿದೋಷದಿಂದ ತಾವು ಪಾರಾಗ್ಬೋದು, ಹಾಗೆ ಇದರಿಂದ ಒಳಿತೇ ಆಗುತ್ತೆ ಎಂಬುದಾಗಿ ನಾನು ಖಂಡಿತವಾಗಿ ತಿಳಿಸ್ತಾ ಇದ್ದೀನಿ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ನಲ್ಲಿದೆ, ಬೆಂಗಳೂರಿನಲ್ಲಿ ಮನೆ ಮತ್ತು ಕಚೇರಿ ಇದೆ. ಬರೋರು ಭೇಟಿಯಾಗೋರು ಖಂಡಿತವಾಗಿ ಕರೆ ಮಾಡಿ ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬಂದು ಹೋಗಿ. ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ತಾವು ಕರೆ ಮಾಡಿ ಮುಕ್ತ ಸಮಾಲೋಚನೆ ಕೂಡ ಮಾಡಬಹುದಾಗಿದೆ. ಎಲ್ಲರಿಗೂ ಸಹ ಶುಭವಾಗಲಿ. ನಮಸ್ಕಾರ. ಟಿವಿ ಕನ್ನಡ.